ನಮ್ಮ ಹೆಸರು ಕಮಲಮ್ಮ ಅಂತ. ನಾನು ಗ್ರಾಮೀಣ ಕೂಡದಲ್ಲಿ ಆಗಲೇ 8 ವರ್ಷದಿಂದ ಲೋನ್ ತಗೋತಾ ಇದ್ದೀನಿ, ಲೋನ್ ಕಟ್ತಾ ಇದ್ದೀನಿ. ನಾವು ಬಡ್ಡಿಹಳ್ಳಿಯಿಂದ ಬಂದಿರೋದು. ನಾವು ಎಸ್ ಐ ಟಿಲಿ ಒಂದು ಟೀ ಶಾಪ್ ಇಟ್ಕೊಂಡಿದ್ದೆ. ಅದಕ್ಕೆ ಮೊದಲು ಫಸ್ಟ್ ಸರ್ತಿ 7,000 ಕೊಟ್ಟಾಗ ನಾನು ಅದು ಫಸ್ಟ್ ಸರ್ತಿ 7,000 ಕೊಟ್ಟಾಗ ನಾನು ಆ ಟೀ ಶಾಪ್ಗೆ ಬಂಡವಾಳ ಹಾಕಿದೆ. ಅದರಿಂದ ಸ್ವಲ್ಪ ಇಂಪ್ರೂವ್ ಆಯಿತು. ಇಂಪ್ರೂವ್ ಆದಮೇಲೆ ನಮ್ಮ ಯಜಮಾನ್ರಿಗೆ ಏನು ಕೆಲಸ ಇರಲಿಲ್ಲ. ಬೇರೆ ಕಡೆ ಹೊರಗಡೆ ಎಲ್ಲ ಕೂಲಿ ಕೆಲಸಕ್ಕೆ ಹೋಗ್ತೀವಿ, ಅವ್ರು ಬರೀ ಹೊರಗಡೆನೇ ಕೂಲಿ ಕೆಲಸ ಮಾಡ್ತಾ ಇದ್ರೆ ನಾವೇನು ಮಾಡೋದು ಅಂತಂದ್ರೆ, ನಾವು ಒಂದು ಆಟೋ ತಗೊಂಡ್ವಿ. ಗ್ರಾಮೀಣ ಕೋಟದಲ್ಲಿ ಲೋನ್ ತಗೊಂಬಿಟ್ಟು ಒಂದು ಆಟೋ ತಗೊಂಡ್ವಿ. ಆಟೋ ತಗೊಂಡು ಅದರಲ್ಲಿ ಇದರಲ್ಲಿ ಎರಡರಲ್ಲೂ ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಮತ್ತೆ ಇಂಪ್ರೂವ್ ಆಗ್ತಿದ್ದಂಗೆ ಇನ್ನೂ ಒಂದು ಆಟೋ ತಗೊಂಡ್ವಿ. ಇನ್ನೂ ಒಂದು ಆಟೋ ತಗೊಂಡು ಬೇರೆಯವರಿಗೆ ಬಾಡಿಗೆ ಕೊಟ್ವಿ. ಆಮೇಲೆ ಅದರಿಂದ ಮತ್ತೆ ಏನಪ್ಪ ಅಂದರೆ, ನಮಗೆ ದುಡ್ಡು ಸಂಪಾದನೆ ಮಾಡ್ತಾ ಇದ್ವಿ, ಆದರೆ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಬುಕ್ ಬರೆಯೋದು ಕಲ್ತಿದ್ರೆ ಗೊತ್ತಾಗ್ಬಿಡೋದೇನೋ ಬೇಗ, ಆದರೂ ಗೊತ್ತಾಗಲಿಲ್ಲ. ಆಮೇಲೆ ಬರ್ತ್ ಇಂಡಿಯಾ ಮತ್ತು ಗ್ರಾಮೀಣ ಕೂಟ ಎರಡು ಸೇರಿ ಒಂದು ನಿಬಂಧನೆಗೆ ಬಂದರು. ಅವರು ಬಂದು ಒಂದು ನಿಮಗೆ ಒಂದು ತರಬೇತಿ ಕೊಡ್ತೀವಿ ನೋಡ್ರಿ, ಕಲಿಯ ಆಸಕ್ತಿ ಇರೋರು ಬಂದು ಕಲೀರಿ ಅಂತ ಕೇಳಿದ್ರು. ಆ ಉದ್ದೇಶದಿಂದ ನಾವೇ ಮಾಡಿದ್ವು. ನಮ್ಮ ಸರ್ಗೆ ಹೇಳಿ ನಾವು ಬಂದು ಕಲಿತೀವಿ ಸರ್, ಅದೇನಂತ ನಾವು ತಿಳ್ಕೊತೀವಿ ಅಂತ ಕೇಳಿದ್ರು. ಆ ತಿಳ್ಕೊಂತೀವಿ ಅಂತ ಕೇಳಿದಾಗ ಅವರು ಬಂದು ನಮಗೆ ಸ್ವಲ್ಪ ನಮ್ಮ ತಲೆಗೆ ಹೋಗೋ ಪಾಯಿಂಟ್ಸ್ಗಳೆಲ್ಲ ಹೇಳಿದ್ರು. ಅದರಂತೆ ನಾವು ನೋಡೋಣ ಇರಿ, ಇದರಿಂದ ಆಗುತ್ತಾ ನಮಗೆ ಅಂತ ಒಂದು ವಾರ ಅವರು ಫಸ್ಟ್ ಬಂದು ನಮಗೆ ಇದನ್ನು ಟ್ರೈನಿಂಗ್ ಕೊಟ್ಟೋದ್ರು. ಇದನ್ನ ನೋಡೋಣ, ನಾವು ಏನಾದರೂ ಇದರಿಂದ ಕಲಿಬಹುದಾ ಅಂತ ನೋಡೋಣ ಅಂತ ಅವ್ರು ಹೇಳ್ತಾರ. ನಾವು ಬರೆದ್ವಿ, ನೋಡೋಣ ಇದರಲ್ಲಿ ಏನಾದರೂ ನಮಗೆ ಸಿಕ್ಕತ್ತಾ ಅಂತ. ನಮ್ದು ಎಲ್ಲೆಲ್ಲಿ ಹೋಗ್ತಿದೆ ದುಡ್ಡು ಅನ್ನೋದು ನಮಗೆ ಗೊತ್ತಾಯ್ತು. ಬರ್ದಿದ್ರಿಂದ ನಮ್ಗೆ ಎಲ್ಲೆಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ ಗೊತ್ತಾಯ್ತು. ಅದರಿಂದ ನಮಗೂ ಸ್ವಲ್ಪ ಇಂಪ್ರೂವ್ ಆದಂಗೆ ಗೊತ್ತಾದ್ಮೇಲೆ ನಾವು ಇವಾಗ ಮುಂದೆ ಮಾಡ್ತಾ ಇದ್ದಿದ್ದಕ್ಕಿಂತ ಇನ್ನೂ ಸಂಪಾದನೆ ಒಂದು 50 ರೂಪಾಯಿ ಜಾಸ್ತಿ ಮಾಡ್ಕೊಂಡು, ಡೈಲಿ 50 ರೂಪಾಯಿ ಜಾಸ್ತಿ ಆದರೆ ವಾರದಲ್ಲಿ ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಒಂದು 600 ರೂಪಾಯಿ ಜಾಸ್ತಿ ಆಯಿತು ನಮಗೆ. ಅವಾಗ ಇದರಿಂದ ನಮ್ಗೆ ಇಷ್ಟೊಂದು ಅನುಕೂಲ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆದರೆ ಈ ಬರ್ತ್ ಇಂಡಿಯಾ ಮತ್ತು ರಾಮೀಣ ಕೂಟ ನಮ್ಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಮೇಲೆ ನಮ್ಗೆ ಸ್ವಲ್ಪ ಗೊತ್ತಾಗ್ಬೋದು. ಅವಾಗ ನಾವು ಬುಕ್ ಬರಿಬೇಕು ಬರಿಬಾರ್ದು ಅಂತ ನಮಗೆ ಅರ್ಥ ಆಯಿತು. ಇದರಿಂದ ಸಂಪಾದನೆ ನಮ್ಗೆ ಎಷ್ಟು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು.